ಏನ್ ಸರ್ ಖುಷಿ ಪಡಬೇಕಾ ದುಃಖ ಪಡಬೇಕಾ ಅಂತ ಅರ್ಥ ಆಗ್ತಿಲ್ಲ ಇದು ಕಾರ್ಯ ಪುನೀತ್ ರಾಜಕುಮಾರ್ ಪುನೀತಣ್ಣ ನಮ್ಮ ಅಪ್ಪು ಸರ್ ಮಾಡಬೇಕಾಗಿತ್ತು ಕಾರ್ಯನ ಅವರಿಲ್ಲ ಇವತ್ತು ನಮ್ಮೊಟ್ಟಿಗೆ ಅದಕ್ಕೆ ಇವತ್ತು ನಮ್ಮ ಫಸ್ಟ್ ಲುಕ್ ಪೋಸ್ಟರ್ ಲಾಂಚ್ ಪುನೀತ್ ರಾಜಕುಮಾರ್ ಅವರು ನಮ್ಮ ಪುನೀತ್ ರಾಜ್ ಪುನ ಅಪ್ಪು ಸರ್ ಹತ್ರ ಸಮಾಧಿ ಹತ್ರ ಮಾಡಿದ್ದೀವಿ ಸರ್ ಪ್ಯಾಶನ್ ಅಲ್ವಾ ಸರ್ ಮಾಡಬೇಕು ಅಂತ ಒಂದು ಪ್ಯಾಶನ್ ಇತ್ತು ಚಿಕ್ಕ ವಯಸ್ಸಿಂದನೂ ಕೂಡ ಚಿಕ್ಕ ವಯಸ್ಸಿಂದನೂ ಪ್ಯಾಶನ್ ಇತ್ತು ಹೀರೋ ಆಗಬೇಕು ಒಬ್ಬ ಕಲಾವಿದ ನಟ ಆಗಬೇಕು ಅಂತ ಆಸೆ ಇತ್ತು ಅದಕ್ಕೆ ನಾನು ಪಾಲಿಟಿಕ್ಸ್ ಕಡೆ ಹೋಗಿಲ್ಲ ಈ ಕಡೆ ಬಂದಿದ್ದೆ ಪ್ರಿಪರೇಷನ್ಸು ಮೂರು ವರ್ಷದಿಂದ ನಡೀತಾ ಇತ್ತು ಸರ್ ಪ್ರಿಪರೇಷನ್ಸು ನಾನು ಬಾಂಬೆಗೆ ಹೋಗಿದ್ದೆ ಅನುಪಮ್ ಕೇರ್ ಅಕಾಡೆಮಿಯಲ್ಲಿ ಒಂದು ವರ್ಷ ಕೋರ್ಸ್ ಮಾಡಿದೆ ಡಿಪ್ಲೊಮಾ ಆ್ಯಕ್ಟಿಂಗ್ ಕೋರ್ಸಲ್ಲಿ ಫೈಟು ಡ್ಯಾನ್ಸು ಆ್ಯಕ್ಟಿಂಗು ಎಲ್ಲ ಕಲ್ತ್ಕೊಂಡು ಇಲ್ಲಿ ಬಂದು ಆಮೇಲೆ ಒಂದು ಟೀಮು ನಮ್ಮ ಪ್ರೊಡ್ಯೂಸರು ತಿಲಕ್ ರಾಜ್ ಬಲಾರು ಬಿಕಾಸ್ ಆಫ್ ಹಿಮ್ ಇವತ್ತು ಸಿನಿಮಾ ಆಗಿರೋದು ಕಾರಣ ಅವ್ರು ನನ್ನ ನಂಬಿ ಆಯ್ತು ಬಿಡು ನಾನಿದ್ದೀನಿ ನೀನು ಯಾಕೆ ತಲೆ ಕೆಸ್ಕೊಳ್ತೀಯ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಹುಡುಕಕ್ಕೆ ಶುರು ಮಾಡಿದ್ವಿ ಯಾರು ಒಳ್ಳೆ ಡೈರೆಕ್ಟರ್ ಇದ್ದಾರೆ ಅಂತ ಹೇಳಿಬಿಟ್ಟು ಆವಾಗಲೇ ಬೆಲ್ ಬಾಟಮ್ ಬಂದಿತ್ತು ಸಿನಿಮಾ ಜೈತಿತ್ತ ಅವ್ರಿಗೆ ನಾವು ಅಪ್ರೋಚ್ ಮಾಡಿದ್ವಿ ಈ ಥರ ಸರ್ ಈ ಥರ ಒಂದು ಸಿನಿಮಾ ಮಾಡಬೇಕು ಅಂತ ಆಯ್ತಮ್ಮ ಅವ್ರೇನು ಅಂದ್ಕೊಂಡ್ಬಿಟ್ರು ಭಯ ಪಡ್ಬಿಟ್ರು ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಿನಿಸ್ಟರ್ ಮಗ ಒಂದು ಸ್ವಲ್ಪ ಕೊಬ್ಬು ಇರುತ್ತೆ ಇದಿರುತ್ತೆ ಅದಿರುತ್ತೆ ಅಂತ ಹೇಳಿದ್ರು ಸರಿ ಆಯಿತು ಒಂದು ಮೂರು ತಿಂಗಳು ನೋಟಿಗೆ ಒಂದು ಸ್ವಲ್ಪ ಫಸ್ಟ್ ಜರ್ನಿ ಮಾಡು ನೋಡುವ ಆಮೇಲೆ ಡಿಸೈಡ್ ಮಾಡೋಣ ಅಂತ ಸೊ ಮೂರು ತಿಂಗಳು ಹಾಗೆ ಜರ್ನಿ ಶುರುವಾಯಿತು ಸೊ ಹಾಗೆ ನೋಡ್ತಾ 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 ಇವತ್ತು ಇಲ್ಲಿ ಬಂದಿದ್ದೀನಿ ಸರ್ ಹಿ ಈಸ್ ವೆರಿ ಗುಡ್ ಇನ್ ದಟ್ ಸರ್ ಅಂದರೆ ನನಗೆ ಯಾವತ್ತೂ ಸೆಟ್ಟಲ್ಲಿ ಕಷ್ಟನೇ ಆಗಿಲ್ಲ ಸರ್ ನನಗೆ ಹೆಂಗೆ ಆ್ಯಕ್ಟಿಂಗ್ ಮಾಡಬೇಕು ಹೆಂಗೆ ಎಕ್ಸ್ಪ್ರೆಷನ್ಸ್ ಇಟ್ಕೊಳ್ಬೇಕು ಹೆಂಗೆ ಐಬಲ್ ಇಡಬೇಕು ಬಾಡಿ ಲ್ಯಾಂಗ್ವೇಜ್ ಹೆಂಗಿರಬೇಕು ಇದೆಲ್ಲ ತೋರಿಸ್ಬಿಟ್ಟು ನನಗೆ ತೋರಿಸ್ಬಿಟ್ಟು ಅದು ನನಗೆ ಈಸಿ ಆಗಿಬಿಡ್ತಿತ್ತು ನನಗೆ ತುಂಬ ಈಸಿಯಾಗಿ ಗ್ರ್ಯಾಬ್ ಮಾಡ್ಕೊತಿದ್ದೆ ಆ್ಯಂಡ್ ಈಸ್ ವೆರಿ ಬ್ರಿಲಿಯಂಟ್ ಇನ್ ದಟ್ ಇವಾಗ ನೀವು ಮೋಷನ್ ಪೋಸ್ಟ್ ಈಗ ರಿಲೀಸ್ ಆಗಿದೆ ಲಹರಿ ಮ್ಯೂಸಿಕ್ ಚಾನಲ್ ಮತ್ತು ಟಿ ಸಿರೀಸ್ ಚಾನಲ್ಲಿ ಸೊ ಇವಾಗ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ವಿಷುವಲ್ಸು ಆಮೇಲೆ ಇವಾಗ ನಾವು ಪ್ಯಾನ್ ಇಂಡಿಯಾ ಮಾಡ್ತಿದ್ದೀವಿ ಆಲ್ ದ ಕ್ರೆಡಿಟ್ ಕೋಸ್ ಟು ನಮ್ಮ ಪ್ರೊಡ್ಯೂಸರು ಅವರೇ ಯಾಕೆ ಪ್ಯಾನ್ ಇಂಡಿಯಾ ಮಾಡೋಣ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನೀವು ನೋಡೋಕ್ಕೂ ತುಂಬ ಚೆನ್ನಾಗೇ ಇದೆಯಾ ಏನೊಂದು ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಪ್ಯಾನ್ ಇಂಡಿಯಾ ಮಾಡ್ತಿದ್ದೀವಿ ಸರ್ ಇವಾಗ ಸರ್ ಹಾಡುಗಳು ಐದು ಸರ್ ಐದು ಹಾಡುಗಳು ಇದೆ ಅದು ನಾನು ಕೇಳ್ಪಟ್ಟೆ ಸರ್ ನಾನು ನಮ್ಮ ಪ್ರೊಡ್ಯೂಸರ್ ಸರ್ ಫೋನ್ ಮಾಡಿ ಹೇಳಿದ್ರು ಈ ಥರ ಇಷ್ಟಿಷ್ಟಿಗೆ ಹೋಗಿದೆ ಅಂತ ನಾನು ಹೇಳಿದೆ ಭಾಳ ಸಂತೋಷ ಖುಷಿಯಾಯಿತು ನನಗೆ ನಿಮಗೆ ನಿರ್ಮಾಪಕರಿಗೆ ಒಳ್ಳೇದಲ್ವ ನಮಗೂ ಒಳ್ಳೇದಲ್ವ ಸರ್ ಅವರಿಂದ ನಾವಿರೋದು ಸರ್ ನೀವು ಸಿನಿಮಾ ರಿಲೀಸ್ ಆದರೆ ನಿಮಗೆ ಗೊತ್ತಾಗುತ್ತೆ ಟೀಸರ್ ಎಲ್ಲ ಬಂದಿದ ಮೇಲೆ ಟೀಸರು ಟ್ರೇಲರ್ ಎಲ್ಲ ಬಂದಿದ ಮೇಲೆ ನೀವೇ ಹೇಳ್ತೀರಿ ಈಗ ಮೋಷನ್ ಪೋಸ್ಟರ್ ಬಂದಿದೆ ನೀವೇ ಆ ವಿಷುವಲ್ಸ್ ನಾನು ನೋಡಿದ್ರೆ ಆವಾಗ ನೀವು ಹೇಳ್ತೀರಾ ಯಾಕೆ ಸೇಲ್ ಆಯಿತು ಇಷ್ಟಕ್ಕೆ ಅಂತ ಹೇಳ್ಬಿಟ್ಟು ಸರಿ ಸರ್